ಸಿಕ್ಸ್ತ್ ಕ್ವಶನ್. ಓಕೆ, ಇಲ್ಲಿ ಏನು ಕೊಟ್ಟಿದ್ದಾನೆ, ಇನ್ ಫಿಗರ್ 6.21 ಅವನೇ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾನೆ. ಓಕೆ, ಎ ಬಿ ಅಂಡ್ ಸಿ ಆರ್ ಪಾಯಿಂಟ್ಸ್ ಆನ್ ಓ ಪಿ, ಓ ಕ್ಯೂ ಅಂಡ್ ಓ ಆರ್ ರೆಸ್ಪೆಕ್ಟಿವ್ಲಿ, ಸಟ್ ದಟ್ ಎ ಬಿ ಪ್ಯಾರಲಲ್ ಟು ಪಿ ಕ್ಯೂ ಅಂಡ್ ಎ ಸಿ ಪ್ಯಾರಲಲ್ ಟು ಪಿ ಆರ್. ಈಗ ಅವ್ನು ಗಿವನ್ ಏನು ಕೊಟ್ಟಿದ್ದಾನೆ ನೋಡ್ರಲ್ಲಿ, ಗಿವನ್ ಬಂದ್ಬಿಟ್ಟು ಎ ಬಿ ಪ್ಯಾರಲಲ್ ಟು ಪಿ ಕ್ಯೂ, ಎ ಬಿ ಪ್ಯಾರಲಲ್ ಟು ಪಿ ಕ್ಯೂ ಅಂತ ಕೊಟ್ಟಿದ್ದಾನೆ. ಇನ್ನೊಂದು ಬಂದ್ಬಿಟ್ಟು ಏನು ಕೊಟ್ಟಿದ್ದಾನೆ, ಎ ಸಿ ಪ್ಯಾರಲಲ್ ಟು ಪಿ ಆರ್ ಅಂತ ಕೊಟ್ಟಿದ್ದಾನೆ. ಓಕೆ, ಈಗ ನಾವು ಏನು ಪ್ರೂವ್ ಮಾಡಬೇಕು, ಟು ಪ್ರೂವ್ ಬಿ ಸಿ ಪ್ಯಾರಲಲ್ ಟು ಕ್ಯೂ ಆರ್. ಓಕೆ, ಇದನ್ನು ಪ್ರೂವ್ ಮಾಡ್ಬೇಕು. ಓಕೆ, ಇದನ್ನು ಯಾವ ಥರ ಮಾಡ್ಬೇಕಂತ ಪ್ರೂಫ್ ನೋಡೋಣ. ಈಗ ನೋಡ್ರಿ, ನೀವು ಫಸ್ಟ್ ಕೊಟ್ಟಿರೋದೇನು, ಎ ಬಿ ಪ್ಯಾರಲಲ್ ಟು ಪಿ ಕ್ಯೂ, ಎಲ್ಲಿದೆ ನೋಡ್ರಿ, ಎ ಬಿ ಪ್ಯಾರಲಲ್ ಟು ಪಿ ಕ್ಯೂ ಇಲ್ಲಿದೆ ತಾನೇ. ಆ ಟ್ರಯಾಂಗಲ್ ಮಾತ್ರ ಸಪ್ರೇಟ್ ಆಗ್ತೀನಿ. ಆ ಟ್ರಯಾಂಗಲ್ ಏನಾಗುತ್ತೆ, ಪಿ ಒ ಕ್ಯೂ, ಆ ಟ್ರಯಾಂಗಲ್ ಒಂದೇ ನಿಮಗೆ ಸಪ್ರೇಟ್ ಆಗ್ತೀನಿ, ಸೊ ದಟ್ ನಿಮಗೆ ಅರ್ಥ ಆಗುತ್ತೆ. ಓಕೆ, ಇದೇನಿದು ಪಿ ಒ ಕ್ಯೂ. ಓಕೆ, ಇಲ್ಲಿ ಎ ಇದೆ, ಇಲ್ಲಿ ಬಿ ಇದೆ. ಓಕೆನಾ, ಈಗ ನಿಮಗೆ ಆ ಟ್ರಯಾಂಗಲ್ ಪಿ ಒ ಕ್ಯೂನ ಸಪ್ರೇಟ್ ಹಾಕಿದೆ. ಈಗ ನಮಗೇನು ಗೊತ್ತಿಲ್ಲಿ, ಎ ಬಿ ಪ್ಯಾರಲಲ್ ಟು ಪಿ ಕ್ಯೂ, ಸೊ ಎ ಬಿ ಪ್ಯಾರಲಲ್ ಟು ಪಿ ಕ್ಯೂ ಅಂತ ಗೊತ್ತು. ಎ ಬಿ ಪ್ಯಾರಲಲ್ ಟು ಪಿ ಕ್ಯೂ ಅಂತಂದರೆ ನಾನು ಇವಾಗ ಏನು ಬರಿಬೋದು, ಬಿ ಪಿ ಟಿಯಿಂದ ಓ ಎ ಡಿವೈಡೆಡ್ ಬೈ ಎ ಪಿ, ಓ ಎ ಡಿವೈಡೆಡ್ ಬೈ ಎ ಪಿ ಇಸ್ ಈಕ್ವಲ್ ಟು ಓ ಎ ಡಿವೈಡ್ ಬೈ ಎ ಪಿ ಇಸ್ ಈಕ್ವಲ್ ಟು ಓ ಬಿ ಡಿವೈಡೆಡ್ ಬೈ ಬಿ ಕ್ಯೂ ಅಂತ ಬರಿಬೋದಾ, ಓ ಬಿ ಡಿವೈಡೆಡ್ ಬೈ ಬಿ ಕ್ಯೂ ಅಂತ ಬರಿಬೋದು. ಓಕೆ, ಇಲ್ಲಿ ಎಲ್ಲಿಂದ ಬರದೆ, ಇದು ಬೈ ಬಿ ಪಿ ಟಿ ಥಿಯರಮ್ ಇಂದ ಬರದೆ. ಓಕೆ, ಇದನ್ನು ನಾನು ಈಕ್ವೇಶನ್ ಒನ್ ಅಂತ ಕರಿತೀನಿ. ಓಕೆ, ಈಗ ನೋಡಿ ಇನ್ನೊಂದು ಏನು ಕೊಡ್ತೇನೆ, ಎ ಸಿ ಪ್ಯಾರಲಲ್ ಟು ಪಿ ಆರ್, ಎಲ್ಲಿದೆ ಅದು, ಎ ಸಿ ಪ್ಯಾರಲಲ್ ಟು ಪಿ ಆರ್. ಈ ಟ್ರಯಾಂಗಲ್ ಮತ್ತೆ ಬರಿತೇನೆ ಸಪ್ರೇಟ್ ಆಗಿ. ಓಕೆ, ಇದು ಸಾರಿ, ಇಲ್ಲೇನಿದೆ, ಇದು ಓ ಇದೆ. ಓಕೆ, ಓ ಪಿ ಆರ್, ಓ ಪಿ ಆರ್. ಓಕೆ, ಎ ಸಿ ಬಂದ್ಬಿಟ್ಟು ಇಲ್ಲಿದೆ. ಓಕೆನಾ, ಈಗ ಇದು ಎ, ಇದು ಸಿ. ಸೊ ಅವನು ಕೊಟ್ಟಿರೋದೇನು, ಎ ಸಿ ಪ್ಯಾರಲಲ್ ಟು ಪಿ ಆರ್ ಅಂತ ಕೊಟ್ಟಿದ್ದಾನೆ, ಎ ಸಿ ಪ್ಯಾರಲಲ್ ಟು ಪಿ ಆರ್. ಈ ಡಯಾಗ್ರಾಮ್ನ ಸಪ್ರೇಟ್ ಹಾಕಿದ್ದೀನಿ. ಈಗೇನು ಬರಿಬೋದು ಮತ್ತೆ ನಾನು ಇವಾಗ, ಬಿ ಪಿ ಟಿ ಥಿಯರಮ್ ಇಂದ ಇವರಿಬ್ಬರು ಪ್ಯಾರಲಲ್ ಅಂದರೆ ಓ ಎ ಡಿವೈಡೆಡ್ ಬೈ ಎ ಪಿ, ಓ ಎ ಡಿವೈಡೆಡ್ ಬೈ ಎ ಪಿ ಇಸ್ ಈಕ್ವಲ್ ಟು ಏನು, ಓ ಸಿ ಡಿವೈಡೆಡ್ ಬೈ ಸಿ ಆರ್ ಅಂತ ಬರಿಬೋದು. ಹೌದಾ, ಓ ಸಿ ಡಿವೈಡೆಡ್ ಬೈ ಸಿ ಆರ್ ಅಂತ ಬರಿಬೋದು. ಎಲ್ಲಿಂದ ಬರದೆ, ಇದು ಬೈ ಬಿ ಪಿ ಟಿ ಇಂದ ಬರದೆ. ಓಕೆ, ಇದೇನಾಯ್ತು, ಇದು ಈಕ್ವೇಶನ್ ಟೂ ಆಯಿತು. ಈಗ ನೀವು ನೋಡ್ರಿ, ಈಕ್ವೇಶನ್ ಒನ್ ಮತ್ತು ಈಕ್ವೇಶನ್ ಟೂ ಟೂ ನೋಡಿದ್ರೆ, ಓಕೆ, ಎಲ್ ಎಚ್ ಸೇಮ್ ಇದೆ ತಾನೆ, ಇಲ್ಲಿ ಓ ಎ ಬೈ ಎ ಪಿ, ಇಲ್ಲಿ ಕೂಡ ಓ ಎ ಬೈ ಎ ಪಿ. ಓಕೆ, ಎಲ್ ಎಚ್ ಎಸ್ ಎಲ್ ಎಚ್ ಎಸ್ ಈಕ್ವಲ್ ಇದ್ರೆ ನಾವೇನು ಆರ್ ಎಚ್ ಎಸ್ ಈಕ್ವಲ್ ಅಂತ ಬರಿಬೋದಾ. ಸೊ ನಾವೇನು ಬರಿಬೋದು, ಓ ಬಿ ಬೈ ಬಿ ಕ್ಯೂ ಇಸ್ ಈಕ್ವಲ್ ಟು ಏನು ಬರಿಬೋದು, ಓ ಸಿ ಬೈ ಸಿ ಆರ್ ಅಂತ ಬರಿಬೋದು. ಹೌದಾ, ಇದನ್ನು ಬೇಕಿದ್ರೆ ಈಕ್ವೇಶನ್ ತ್ರೀ ಅಂತ ಕರಿತೀನಿ. ಈಗ ನೋಡ್ರಿ, ಓ ಬಿ ಬೈ ಬಿ ಕ್ಯೂ ಎಲ್ಲಿದೆ, ಓ ಬಿ ಬೈ ಬಿ ಕ್ಯೂ, ಇನ್ನೊಂದು ಬಂದ್ಬಿಟ್ಟು ಓ ಸಿ ಬೈ ಸಿ ಆರ್. ಈ ಟ್ರಯಾಂಗಲ್ ಮತ್ತೆ ಸಪ್ರೇಟ್ ಆಗ್ತೀನಿ, ನಿಮ್ಗೆ ಅರ್ಥ ಆಗಲಿ ಅಂತ. ನೋಡ್ರಿ, ಇದು ಓ ಕ್ಯೂ, ಇಲ್ಲಿ ಬಂದ್ಬಿಟ್ಟು ಆರ್ ಇದೆ. ಓಕೆ, ಇದು ಬಂದ್ಬಿಟ್ಟು ಈ ಥರ ಇದೆ, ಕರೆಕ್ಟಾ. ಈಗ ನಮಗೇನಿದು, ಇದು ಬಂದ್ಬಿಟ್ಟು ಬಿ. ಈಗ ನಮಗೇನು ಗೊತ್ತು, ಓ ಬಿ ಬೈ ಬಿ ಕ್ಯೂ ಈಸ್ ಈಕ್ವಲ್ ಟು ಓ ಸಿ ಬೈ ಸಿ ಆರ್. ಸೊ ಏನಿದೆ, ಫ್ರಮ್ ಈಕ್ವೇಶನ್ ತ್ರೀ ಏನು ಕೊಟ್ಟಿದ್ದಾನೆ, ಓ ಬಿ ಬೈ ಬಿ ಕ್ಯೂ ಇಸ್ ಈಕ್ವಲ್ ಟು ಏನಿದೆ, ಓ ಸಿ ಬೈ ಸಿ ಆರ್ ಇದೆ. ಈ ಥರ ಇದ್ರೆ, ಓ ಬಿ ಬೈ ಬಿ ಕ್ಯೂ ಓ ಸಿ ಬೈ ಸಿ ಆರ್ ಇದ್ರೆ ನಾವೇನು ಬರಿಬೋದು, ಬೈ ಕನ್ವರ್ಸ್ ಆಫ್ ಬಿ ಪಿ ಟಿ ಇಂದ ಏನಂತ ಬರಿಬೋದು, ಬಿ ಸಿ ಪ್ಯಾರಲಲ್ ಟು ಕ್ಯೂ ಆರ್ ಅಂತ ಬರಿಬೋದು. ಓಕೆನಾ, ಸೊ ನಾವು ಪ್ರೂವ್ ಮಾಡ್ಬೇಕಾಗಿತ್ತು ಅದೇ ತಾನೇ, ಬಿ ಸಿ ಪ್ಯಾರಲಲ್ ಟು ಕ್ಯೂ ಆರ್. ಓಕೆನಾ, ಸೊ ಇದು ಬಹಳ ಸಿಂಪಲ್ ಇರುತ್ತೆ. ನೀವು ಡಯಾಗ್ರಾಮ್ ನೋಡಿ ಲೈಕ್ ನೀವು ಭಯ ಬೆಳಕ್ ಹೋಗ್ಬೇಡ್ರಿ. ಓಕೆ, ಜಸ್ಟ್ ಅವ್ನು ಏನು ಫಸ್ಟ್ ಗಿವನ್ ಏನು ಕೊಟ್ಟಿದ್ದಾನೆ, ಏನು ಪ್ರೂವ್ ಮಾಡ್ಬೇಕಂತ ಫಸ್ಟ್ ನೋಡ್ಕೊಳ್ರಿ. ಓಕೆ, ಆಮೇಲೆ ನೀವು ಟ್ರಯಾಂಗಲ್ ಸಪ್ರೇಟ್ ಹಾಕೋದು ನೋಡ್ರಿ. ಇದರಲ್ಲೇ ನೀವು ನೋಡಕ್ ಹೋದ್ರೆ ಭಾಳ ಕನ್ಫ್ಯೂಸ್ ಆಗ್ಬಿಡ್ತೀರಾ. ಓಕೆ, ನೀವು ಸಪ್ರೇಟ್ ಟ್ರಯಾಂಗಲ್ ಅಟ್ಲೀಸ್ಟ್
ಮೇನ್ ಪೇಪರ್ ಆಗಿ ಬರೆದಿಲ್ಲ ಅಂದ್ರೆ ರಫ್ ಕಾಲಮ್ನ ಡಯಾಗ್ರಾಮ್ ಹಾಕಾದ್ರೂ ಬರೀರಿ, ಸೊ ದಟ್ ನಿಮ್ಗೆ ಈಸಿ ಆಗುತ್ತೆ, ಆಮೇಲೆ ನಿಮಗೆ ಎಲ್ಲಿ ಕನ್ಫ್ಯೂಷನ್ ಆಗಲ್ಲ ನಿಮಗೆ. ಓಕೆ, ಸೊ ನೀವು ಈ ತರ ಬರ್ಕೊಂಡ್ಬಿಟ್ರೆ, ಸೊ ನಾನು ನೋಡ್ರಿ ಏನ್ ಮಾಡಿದೆ, ಎ ಬಿ ಪ್ಯಾರಲಲ್ ಟು ಪಿ ಕ್ಯೂ ಇತ್ತು, ಎ ಬಿ ಪ್ಯಾರಲಲ್ ಟು ಪಿ ಕ್ಯೂ ಇದ್ದಾಗ ಏನ್ ಮಾಡಿದೆ, ನಾನು ಈ ಟ್ರಯಾಂಗಲ್ ಸಪರೇಟ್ ಬರ್ಕೊಂಡ್ಬಿಟ್ಟೆ, ಯಾವುದು ಓ ಪಿ ಕ್ಯೂ, ಸೊ ಅದನ್ನ ಓ ಪಿ ಕ್ಯೂ ನ ಸಪರೇಟ್ ಬರ್ಕೊಂಡ್ಬಿಟ್ಟೆ, ಸೊ ದಟ್ ಅದಕ್ಕೆ ಬಿ ಪಿ ಟಿ ಅಪ್ಲೈ ಮಾಡಿದ ತಕ್ಷಣ ನಾನು ಈಸಿಯಾಗಿ ಬರೆಯಕ್ಕಾಯ್ತು. ಓಕೆ, ನೆಕ್ಸ್ಟ್ ಏನಿತ್ತು ಗಿವನ್, ಎ ಸಿ ಪ್ಯಾರಲಲ್ ಟು ಪಿ ಆರ್ ಇತ್ತು, ಎ ಸಿ ಪ್ಯಾರಲಲ್ ಟು ಪಿ ಆರ್ ಇರೋದ್ರಿಂದ ನಾನೇನ್ ಮಾಡಿದೆ, ಆ ಟ್ರಯಾಂಗಲ್ ಸಪರೇಟ್ ಬರ್ಕೊಂಡೆ, ಯಾವುದು ಓ ಪಿ ಸಿ ಸಪರೇಟ್ ಬರ್ಕೊಂಡೆ, ಯಾವುದು ಓ ಪಿ ಆರ್. ಓಕೆ, ಸೊ ಓ ಪಿ ಆರ್ ಟ್ರಯಾಂಗಲ್ ಬರ್ ತಕ್ಷಣ ಏನು, ಇವರಿಬ್ರು ಪ್ಯಾರಲಲ್ ಅಂದ್ರೆ ಬಿ ಪಿ ಟಿ ಅಪ್ಲೈ ಮಾಡಿದೆ, ಮತ್ತೆ ಅದು ಬರೆಯಕ್ಕೆ ಈಸಿ ಆಯ್ತು. ಓಕೆ, ಆಮೇಲೆ ಈಕ್ವೇಶನ್ ಒನ್ ಆ್ಯಂಡ್ ಟೂ ಇಂದ ಏನ್ ಗೊತ್ತಾಯ್ತು, ಎಲ್ ಎಚ್ ಎಸ್ ಎಲ್ ಎಚ್ ಎಸ್ ಈಕ್ವಲ್ ಇದ್ರೆ ಓಕೆ ಆರ್ ಎಚ್ ಎಸ್ ಈಕ್ವಲ್ ಅಂತ ಬರ್ದ್ವಿ. ಓಕೆ, ಆಮೇಲೆ ಆರ್ ಎಚ್ ಎಸ್ ಇದೇನ್ ಬಂದಿದೆ ಅಲ್ಲಿ ಈಕ್ವೇಶನ್ ಅದು ಎಲ್ಲಿದೆ ಅಂತ ನೋಡಿದೆ, ಓ ಬಿ ಬೈ ಬಿ ಕ್ಯೂ ಇಸ್ ಈಕ್ವಲ್ ಟು ಓ ಸಿ ಬೈ ಸಿ ಆರ್, ಈ ಕೆಳಗಡೆ ಟ್ರಯಾಂಗಲ್ ಇತ್ತು ಅದನ್ನ ಸಪರೇಟ್ ಆಗಿ ಬರ್ಕೊಂಡ್ಬಿಟ್ಟೆ, ಓ ಬಿ ಕ್ಯೂ ಆರ್. ಸೊ ಅವಾಗ ಏನು, ಓ ಬಿ ಬೈ ಬಿ ಕ್ಯೂ ಓ ಸಿ ಬೈ ಸಿ ಆರ್ ಇದ್ರೆ ಅವಾಗ ಏನು ಬಿ ಸಿ ಪ್ಯಾರಲಲ್ ಟು ಕ್ಯೂ ಆರ್ ಅಂತ ಬರಿಬಹುದು. ಯಾವ್ದ್ರಿಂದ, ಬೈ ಕನ್ವರ್ಸ್ ಆಫ್ ಬಿ ಪಿ ಟಿ ಇಂದ. ಸೊ ನೀವು ಎಷ್ಟು ಟ್ರಯಾಂಗಲ್ ಸಪರೇಟ್ ಆಗಿ ಬರ್ಕೊಂಡು ಮಾಡ್ತಿರೋ ಅಷ್ಟು ಈಸಿಯಾಗಿ ಆಗುತ್ತೆ, ಆಮೇಲೆ ನಿಮಗೆ ಕನ್ಫ್ಯೂಷನ್ ಆಗೋದಿಲ್ಲ. ಓಕೆ, ಸೊ ನಿಮಗೆ ಬಿ ಪಿ ಟಿ ಅಂದ್ರೆ ಏನು, ಕಾನ್ವರ್ಸ್ ಆಫ್ ಬಿ ಪಿ ಟಿ ಏನಂತ ಗೊತ್ತಿರಬೇಕು. ಓಕೆ, ಸೊ ಅದು ಗೊತ್ತಿದ್ರೆ ನೀವು ಪ್ರಾಬ್ಲಮ್ ಮಾಡೋಕ್ಕಾಗೋದು. ನೀವು ನೋಡಿದ್ರೆ ಫಿಫ್ತ್ ಕ್ವಶನ್ ಸಿಕ್ಸ್ತ್ ಕ್ವಶನ್ ಆಲ್ಮೋಸ್ಟ್ ಸೇಮ್ ಇದೆ, ಬಟ್ ಡಯಾಗ್ರಾಮ್ ಅಷ್ಟೇ ಡಿಫ್ರೆಂಟ್ ಇದೆ, ಬಟ್ ಅದು ಲೈಕ್ ಅದು ಕೂಡ ಸೇಮ್ ಟೈಪ್ ಇದೆ, ಇದು ಕೂಡ ಸೇಮ್ ಟೈಪ್ ಇದೆ. ಎರಡು ಸಾರಿ ಬಿ ಪಿ ಟಿ ಅಪ್ಲೈ ಮಾಡ್ತೀವಿ, ಆಮೇಲೆ ಕಾನ್ವರ್ಸ್ ಆಫ್ ಬಿ ಪಿ ಟಿ ಅಪ್ಲೈ ಮಾಡ್ಬಿಡ್ತೀವಿ. ಓಕೆ, ಸೊ ನಾನು ನಿಮಗೆ ಅದಕ್ಕೆ ಪದೇ ಪದೇ ಏನು ಹೇಳೋದಂದ್ರೆ, ನಿಮಗೆ ನಾನು ಏನು ಮಾಡಿದ್ದೀನಿ, ಸೊ ನಿಮಗೆ ಟ್ರಯಾಂಗಲ್ಸ್ ಬೇಸಿಕ್ಸ್ ವಿಡಿಯೋ ಮಾಡಿದ್ದೀನಿ. ಓಕೆ, ಟ್ರಯಾಂಗಲ್ಸ್ ಬೇಸಿಕ್ಸ್ ವಿಡಿಯೋ ಮಾಡಿದ್ದೀನಿ. ಓಕೆ, ಅದ್ರ ಜೊತೆಗೆ ಬಿ ಪಿ ಟಿ ಥಿಯರಮ್ಮು ವಿಡಿಯೋ ಮಾಡಿದ್ದೀನಿ, ಆಮೇಲೆ ಕಾನ್ವರ್ಸ್ ಆಫ್ ಬಿ ಪಿ ಟಿದು ಕೂಡ ವಿಡಿಯೋ ಮಾಡಿದ್ದೀನಿ. ಓಕೆ, ಇದು ಈ ಮೂರು ವಿಡಿಯೋ ನೀವು ನೋಡಿದ್ರೆ ಈ ಎಕ್ಸಸೈಜ್ ಎಲ್ಲ ನಿಮಗೆ ಡೆಡ್ ಈಸಿ ಅನ್ಸ್ಬಿಡುತ್ತೆ, ಏನು ಕಷ್ಟ ಆಗಲ್ಲ. ನಾನು ಟ್ರಯಾಂಗಲ್ ಬೇಸಿಕ್ಕು ಮತ್ತು ಬಿ ಪಿ ಟಿ ಥಿಯರಮಲ್ಲೆಲ್ಲ ಭಾಳ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಬಿ ಪಿ ಟಿ ಸ್ಟೇಟ್ಮೆಂಟ್ ಅಂದ್ರೆ ಏನು, ಓಕೆ ಅದು ಮ್ಯಾಥ್ಸ್ ಈಕ್ವೇಶನ್ ಆಗಿ ಬರೋದು ಯಾವ ಥರ ಇರುತ್ತೆ, ಎಷ್ಟು ಸಿಂಪಲ್ ಇದೆ ಅಂತ ಅದು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಕಾನ್ವರ್ಸ್ ಆಫ್ ಬಿ ಪಿ ಟಿ ಕೂಡ ಅದೇ ಥರ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದ್ರ ಗೊತ್ತಿದ್ರೆ ನೀವು ಇದು ಈ ಪ್ರಾಬ್ಲಮ್ನ ಡೆಡ್ ಈಸಿಯಾಗಿ ಮಾಡ್ಬೋದು. ಏನಿದೆ ನೋಡ್ರಿ, ಎರಡು ಸಾರಿ ಬಿ ಪಿ ಟಿ ಅಪ್ಲೈ ಮಾಡಿದ್ವಿ, ಒಂದು ಸಾರಿ ಕಾನ್ವರ್ಸ್ ಆಫ್ ಬಿ ಪಿ ಟಿ ಅಷ್ಟೇ ಇರತ್ತಾನೆ. ಸೊ ಅದಕ್ಕೋಸ್ಕರ ನಾನು ನಿಮಗೇನು ಹೇಳ್ತೀನಿ, ಇವು ಬೇಸಿಕ್ಸ್ ಮಾತ್ರ ಬಿಡಕ್ಕೆ ಹೋಗ್ಬೇಡ್ರಿ. ಓಕೆ, ನೀವು ಆ ಬೇಸಿಕ್ ಗೊತ್ತಿಲ್ಲಾರ್ದ ನೀವು ಈ ವಿಡಿಯೋ ನೋಡಿದ್ರೆ ನಿಮಗೆ ಲೈಕ್ ಏನು ಅರ್ಥ ಆಗಲ್ಲ. ಅರ್ಥ ಆದ್ರೂ ಲೈಕ್ ನೀವು ಜಸ್ಟ್ ಏನು ಲಾಜಿಕ್ ನೆನ್ಪಿಟ್ಕೊಳಕ್ ಹೋಗಲ್ಲ. ಓಕೆ, ಇದು ಈ ತರ ಬಂದ್ರೆ ಈ ತರ ಬರ್ಬೇಕಂತ ಅಷ್ಟೇ ನೆನ್ಪಿಟ್ಕೊಂತೀರೋ ಹೊರತು ಎದಕ್ ಬಿ ಪಿ ಟಿ ಯೂಸ್ ಮಾಡಿದೆ, ಎದಕ್ ಕಾನ್ವರ್ಸ್ ಆಫ್ ಬಿ ಪಿ ಟಿ ಯೂಸ್ ಮಾಡ ಅಂತ ಗೊತ್ತಾಗಲ್ಲ. ಸೊ ಈ ಟ್ರಯಾಂಗಲ್ ಲೆಸನ್ ನೋಡ್ಬೇಕಂದ್ರೆ ಫಸ್ಟ್ ಇಂದ ನೋಡ್ಕೊಂಡು ಹೋಗ್ರಿ. ನಾನು ಪ್ಲೇ ಲಿಸ್ಟ್ ನಾಗ ಏನೇನು ವಿಡಿಯೋಸ್ ಹಾಕಿದ್ನೋ ಸ್ಟಾರ್ಟಿಂಗ್ ಇಂದ ನೋಡ್ಕೊಂತ ಹೋಗ್ರಿ. ಓಕೆ, ನಿಮ್ಗೇನು ಭಾಳ ಟೈಮು ಖರ್ಚಾಗೋದಿಲ್ಲ. ಓಕೆ, ನೀವು ಇಡೀ ಲೆಸನ್ ಅಲ್ಲಿ ಈಸಿಯಾಗಿ ನೀವು ಬೇಗ ಅರ್ಥ ಮಾಡ್ಕೋಬಹುದು. ಓಕೆ, ಆಮೇಲೆ ಮರ್ತೋಗೋ ಚಾನ್ಸ್ ಇರೋದಿಲ್ಲ. ಓಕೆ, ನಿಮಗೆ ಥಿಯರಮ್ ಹೆಂಗ್ ಡಿರೈವ್ ಮಾಡ್ಬೇಕಂತ ಕೂಡ ಹೇಳ್ಕೊಟ್ಟಿದ್ದೀನಿ. ಓಕೆ, ಅವು ಕೂಡ ಫೋರ್ ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ಓಕೆ, ಅವನ್ ಕೂಡ ನೀವು ಅರ್ಥ ಮಾಡ್ಕೊಳ್ರಿ, ಸೊ ದಟ್ ನಿಮ್ಗೆ ಎಲ್ಲ ಪ್ರಾಬ್ಲಮ್ ಮಾಡಕ್ ಈಸಿ ಆಗುತ್ತೆ. ಓಕೆ, ನಾನು ಇವಾಗ ಏನ್ ಮಾಡ್ತೀನಿ, ಟ್ರಯಾಂಗಲ್ ಫುಲ್ ಲೆಸನ್ ಎಲ್ಲ ವಿಡಿಯೋ ಮಾಡಿ ಆ ಪ್ಲೇ ಲಿಸ್ಟ್ ಮಾಡಿ ಆ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆ, ನೀವು ಆ ಲಿಂಕ್ ಹೋದ ತಕ್ಷಣ ಆ ಪ್ಲೇ ಲಿಸ್ಟ್ ಎಲ್ಲ ಬರುತ್ತೆ, ಅದರಲ್ಲಿರೋ ಎಲ್ಲ ವಿಡಿಯೋ ನೋಡ್ರಿ. ಓಕೆ, ಎಸ್ಪೆಷಲಿ ಈ ಲೆಸನ್, ಬೇರೆ ಲೆಸನ್ ಆದ್ರೆ ಹೆಂಗೋ ಮ್ಯಾನೇಜ್ ಮಾಡ್ಬೋದು, ಬಟ್ ಈ ಟ್ರಯಾಂಗಲ್ ಲೆಸನ್ ಮಾತ್ರ ಬೇಸಿಕ್ ಇಲ್ಲಾರ್ದಂಗೆ ಏನು ಮಾಡೋಕ್ಕಾಗಲ್ಲ. ಸೊ ನಾನು ಏನ್ ಹೇಳ್ತೀನಿ, ನಿಮಗೆ ಎಲ್ಲ ವಿಡಿಯೋ ನೋಡ್ಕೊಂತ ಬಂದ್ರಿ, ಡೆಫಿನೆಟ್ಲಿ ನಿಮಗೆ ಅದು ಹೆಲ್ಪ್ಫುಲ್ ಆಗುತ್ತೆ. ಟ್ರಯಾಂಗಲ್ ಲೆಸನ್ ಕೂಡ ನಿಮ್ಗೆ ಈಸಿ ಆಗುತ್ತೆ. ಸೊ ಇದ್ರಲ್ಲಿ ಕೂಡ ನೀವು ಚೆನ್ನಾಗಿ ಸ್ಕೋರ್ ಮಾಡ್ಬೋದು, ಯಾಕಂದ್ರೆ ಇದ್ರಲ್ಲಿ 10-12 ಮಾರ್ಕ್ಸ್ ವರೆಗೆ ಕೂಡ ಚಾನ್ಸ್ ಇದೆ. ಓಕೆ, ಸೊ ಅದಕ್ಕೋಸ್ಕರ ಈ ಲೆಸನ್ ನ ನೆಗ್ಲೆಕ್ಟ್ ಮಾಡ್ಬೇಡ್ರಿ, ಮ್ಯಾಕ್ಸಿಮಮ್ ಎಲ್ಲ ವಿಡಿಯೋಸ್ ನೋಡಿ ಪರ್ಫೆಕ್ಟ್ ಆಗಿ ಟ್ರೈ ಮಾಡ್ರಿ.